ಬಹಳ ಗಂಭೀರವಾಗಿ ಚುನಾವಣೆನ ಸೊ ನಾವು ಕರ್ನಾಟಕದಲ್ಲಿ 20ಕ್ಕೂ ಹೆಚ್ಚು ಸೀಟ್ ಗೆಲ್ಲಬೇಕು. ಅದರಲ್ಲಿ ಒಕ್ಕಲಿಗರಿಗೆ ಎಲ್ಲ ವಿಚಾರದಲ್ಲೂ ಕಾಂಗ್ರೆಸ್ ಪಾರ್ಟಿ ಹೆಚ್ಚು ಆದ್ಯತೆ ಕೊಟ್ಟಿದೆ. ಈ ಭಾಗದಲ್ಲಿ ನಮ್ಮ ಕಡೆಯಿಂದ ಪಕ್ಷಕ್ಕೇನಾದ್ರೂ ನಾವು ಹೆಚ್ಚು ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿದೀವಿ ಅಷ್ಟೇ. ಆ ಥರ ಎಲ್ರಿಗೂ ನಾಟ್ ಕೃಷ್ಣ ಬೈರೇಗೌಡ ಚಲುವರಾಯಸ್ವಾಮಿ ಅಂತಲ್ಲ, ಎಲ್ಲ ಕಾಂಗ್ರೆಸ್ಸಿನ MLAಗಳು ಮಾಜಿ MLAಗಳು ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರೇ ಮಾಡ್ಬೇಕು. ಯಾರೋ ಒಬ್ಬಿಬ್ರು ಮಾಡಕ್ಕಾಗದ, ಎಲ್ಲರೂ ಸೇರ್ ಮಾಡ್ತೀವಿ. ಕುಮಾರಸ್ವಾಮಿ ಅವ್ರನ್ನ ವೀಕ್ ಮಾಡಬೇಕು ಅನ್ನೋದು ಆ ಥರ ಏನಿಲ್ಲ. ನಾವು ಯಾರನ್ನೂ ವೀಕ್ ಮಾಡಕ್ಕೆ ನಾವು ಯಾರ್ರಿ, ನಮ್ಮನ್ನ ಅವ್ರು ಯಾಕೆ ವೀಕ್ ಮಾಡೋಕೆ ಆದದು, ಅವ್ರನ್ನ ನಾವು ಯಾಕೆ ವೀಕ್ ಮಾಡೋಕ್ಕಾದದು. ಜನ ಸಂದರ್ಭ ಬಂದಾಗ ತೀರ್ಮಾನ ತಗೋತಾರೆ, ಬಟ್ ನಾವು ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸನ ನಾವು ಮಾಡುವಂಥ ಕೆಲಸ ಮತ್ತು ನಮ್ಮ ಕಾರ್ಯಕ್ರಮಗಳನ್ನ ಹಿನ್ನೆಲೆಯಲ್ಲಿ ನಾವು ಹೆಚ್ಚು ಜನರ ವಿಶ್ವಾಸ ಇಟ್ಟುಕೊಂಡು ಸೀಟನ್ನು ಗೆಲ್ಲಿಸ್ಬೇಕು. ಬಟ್ ಬೇರೆಯವ್ರ ಬಗ್ಗೆ ನಾವು ಅವ್ರನ್ನ ಹೀಯಾಳಿಸೋದು, ಅವ್ರನ್ನ ಕಂಡಮ್ ಮಾಡೋದು, ಅವ್ರನ್ನ ವೀಕ್ ಮಾಡೋದು ಅವೆಲ್ಲ ನಮ್ಮ ಜವಾಬ್ದಾರಿ.